ಜೋಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಲವ್ ಜಿಹಾದ್ ಅನ್ನೋದು ಇಲ್ಲಿ ಕಾಣ್ತಾ ಇಲ್ಲ, ಪೂರ್ತಿ ಮಾಹಿತಿ ನನಗಿನ್ನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಆಗ್ತೇನೆ. ಇನ್ನು ಪರಸ್ಪರ ಪ್ರೀತಿ ಉಂಟಾಗಿ ದೂರವಾದಾಗ ಹೋಗಿ ಚುಚ್ಚಿದ್ದಾನೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಇಬ್ಬರ ನಡುವೆ ಪರಸ್ಪರ ಪ್ರೀತಿ ಉಂಟಾಗಿ ಯಾವಾಗ ಆ ಹೆಣ್ಣು ಮಗಳು ದೂರ ಹೋಗೋದಕ್ಕೆ ಶುರು ಮಾಡಿದ್ಲೋ ಆಗ ಆ ಹುಡುಗ ಹೋಗಿ ಚುಚ್ಚಿದ್ದಾನೆ, ಅದೆಲ್ಲಿ ಲವ್ ಜಿಹಾದ್ ನನಗೆ ಕಾಣಿಸಿಲ್ಲ, ನನ್ನನ್ನು ಬಿಟ್ಟು ಬೇರೆ ಮದುವೆ ಮಾಡ್ಕೊಳ್ತಾಳೇನೋ ಅಂದುಕೊಂಡು ಹೀಗಾಗಿದೆ. ನನಗಿದರ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ಪರಸ್ಪರ ಪ್ರೀತಿ ಮೇಲಾಗಿರುವಂತಹ ಘಟನೆ ಇದು. ಬಿಜೆಪಿಯವರು ಸ್ವಾಭಾವಿಕವಾಗಿ ಇಂತಹ ವಿಚಾರದಲ್ಲಿ ಕಾಂಗ್ರೆಸ್ಸನ್ನು ದೂಷಣೆ ಮಾಡೋದು ಅವರ ಕೆಲಸ, ಅದು ಅಷ್ಟು ಸಮಂಜಸ ಅಲ್ಲ. ನಾವು ಕಾನೂನಿನ ಪ್ರಕಾರ ಕಂಟ್ರೋಲ್ ಮಾಡ್ತೀವಿ, ಎಲ್ಲವನ್ನೂ ರಾಜಕೀಯ ದೃಷ್ಟಿಯಿಂದ ನೋಡೋದು ಈ ಚುನಾವಣೆ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಅಂತ ಇದೇ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ, ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು. ಅದು ಏನೊಂದು ಲವ್ ಅಫೇರ್ಸ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಅವರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಅವನೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ. ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು ಅವರು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಿದ್ದಾರೆ, ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಇದು ಈ ಘಟನೆಗಳು ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಕಸ್ಮಿಕವಾಗಿ ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಪೊಲೀಸ್ನವರು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ, ಅದರಲ್ಲಿ ಯಾವ ಮುಲಾಜು ಇರೋದಿಲ್ಲ. ಸರ್, ಈಗ ಜೈ ಶ್ರೀರಾಮ್ ಕೂಗಿದ್ದು ವಿಚಾರಕ್ಕೆ ಸರ್, ಪೊಲೀಸರು ಕಠಿಣವಾದಂಥ ಸೆಕ್ಷನ್ಸ್ಗಳು ಹಾಕಿಲ್ಲ, ಕೇವಲ ಹದಿನೆಂಟು ಈ ಥರದ ಕೆಲವು ಸೆಕ್ಷನ್ಸ್ಗಳು ಮಾತ್ರ ಹಾಕಿದ್ದಾರೆ ಅನ್ನೋ ಒಂದು ಪ್ರಿಲಿಮಿನರಿ ಇಮ್ಮಿಡಿಯೇಟಾಗಿ ಏನು ಹಾಕಬೇಕು ಸೆಕ್ಷನ್ಸ್ಗಳು ಹಾಕ್ತಾರೆ. ಆನಂತರ ಅವರಿಗೆ ಎವಿಡೆನ್ಸಸ್ಗಳು ಬಂದಾಗೆಲ್ಲ ಆ ಸೆಕ್ಷನ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ತಾರೆ, ಯೂಶ್ವಲಿ ಹಾಗೆ ಮಾಡೋದು. ಆಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ, ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಕಾನೂನು ಪ್ರಕಾರ ಕ್ರಮ ನಡೆಯುತ್ತೆ. ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ, ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು. ಅದು ಏನೊಂದು ಲವ್ ಅಫೇರ್ಸ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಅವರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಅವನೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ. ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು ಅವರು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಿದ್ದಾರೆ, ಅವರನ್ನು ಸೆಕ್ಯೂರ್ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.